మలస్ఫుటికృతిపాస్మహే బ్రహ్మస్వ పరమాజ్యోతి సనాతనిదిదేవీ చ తైవా చే అత పూర్ణం జగత్న్ సంస్కృతం సంస్కృతి గురు ఋషికం సైనికం గాంజవంతే భారతమాతరం అస్ పాఠే केचन शब्द नूतनतया प्रविष्ट धातव केचि अभी शब्द केचि एक विषय अस्वस्थ पाठे अभ्यसितम् अग्रे अस्ट पाठे विहिता अभ्यास विहिता प्रश्नाना उत्तरा दृष्टि ಪ್ರಯತೆ ಪ್ರಯತ್ ಅಭ್ಯಾಸದಲ್ಲಿ ಬಂದ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡುವ ಪ್ರಯತ್ನ ಮಾಡೋಣ ಈ ಪಾಠ ಮುಗ್ದಿದೆಯಲ್ವಾ ಮುಗ್ದಿಲ್ಲ ನೀವು ಮಾಡಿಲ್ಲ ನಾವು ಓಕೆ ಕಾಕಹ ಬೇಕಹ ಕಾಕಃ ಇತ್ಯುತ್ತೆ ಕ್ರೌ ಕಾಗೆ ಬೇಕ ಅಂದ್ರೆ ಅಲ್ಲಿ ಚಿತ್ರದಲ್ಲಿ ಕಾಣ್ತಾ ಇದೆ ಕಪ್ಪೆ ಈ ಹೊಸ ಶಬ್ದಗಳ ಬಳಕೆಯ ಜೊತೆ ಜೊತೆಗೇನೆ ಇಲ್ಲಿ ಕೆಲವು ಧಾತುಗಳನ್ನು ಕೂಡ ಈ ಪಾಠದಲ್ಲಿ ಬೆಳೆಸ್ತಾ ಬಂದಿದ್ದಾರೆ ಹಿಂದಿತ್ ಪಾಠದೆಲ್ಲ ಅನೇಕ ವಿಷಯಗಳನ್ನು ಹೇಳಿ ಹೊಸ ಪದಗಳನ್ನು ಶಬ್ದಗಳನ್ನ ಪರಿಚಯಿಸ್ತಾ ಇದ್ದಾರೆ ಆಕಾಶಂ ವರ್ಷಾ ವಾಪಿ ನಿಡಂ ನರಹ ಭೂಮಿ ದಿವಾ ದೇವ ನಕ್ತಂ ಇದರಲ್ಲಿ ನಕ್ತಂ ದಿವಾ ಈ ಎರಡು ಪದಗಳು ಒಟ್ಟೊಟ್ಟಿಗೆ ಕೆಲವೊಂದ್ಸರ್ತಿ ಪ್ರಯೋಗ ಆಗ್ತದೆ ನಕ್ತಂ ದಿವಾ ಅಂತಲ್ಲ ಅವ್ಯಯ ಅದು ಆಕಾಶಂ ನಪುಂಸಕಲಿಂಗ ವರ್ಷಾಹ ಸ್ತ್ರೀಲಿಂಗ ವರ್ಷಾ ವರ್ಷೇ ವರ್ಷಾ ಯಾವಾಗಲೂ ವರ್ಷ ಅನ್ನೋದನ್ನ ಬಹುವಚನದಲ್ಲೇ ಪ್ರಯೋಗಿಸುವುದು ಅಂದರೆ ಮಳೆ ಯಾವಾಗಲೂ ಹನಿಗಳ ರಾಶಿ ಬಹುವಚನದ ಪ್ರಯೋಗವೇ ಈ ಊರು ದಿಕ್ಕು ಮಳೆ ಯಾವಾಗಲೂ ಅದರಲ್ಲಿ ಸಂಖ್ಯೆಯನ್ನು ಲೆಕ್ಕ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಲ್ಲೆಲ್ಲ ಬಹುವಚನದ ಪ್ರಯೋಗವೇ ಜಾಸ್ತಿ ಆ ವಾಪಿ ಬಾವಿ ವಾಪಿನೇ ಬಾವಿ ಆಗಿರುತ್ತೆ ವಾಕ್ಯ ಬಾ ಬಂದಿರುತ್ತೆ ಪಾಕ್ಯ ಬಾ ಬಂದಿರುತ್ತೆ ನೀಡಂ ಅಂದ್ರೆ ಅಂದ್ರೆ ನೆಸ್ಟ್ ನೀಡಂ ನರ ಮನುಷ್ಯ ಭೂಮಿ ಅರ್ಥ ದಿವಾ ಹಗಲು ಡೇ ಭಗವಂತ ನಕ್ತ ನೈಟ್ ರಾತ್ರಿ ಕಾಕಃ ಶಾಖಾಯಾಂ ಒಂದು ಪ್ರಶ್ನೆ ಇತ್ತು ಇಲ್ಲಿ ದೇವಾಹ ಅಂತ ಇದೆ ದೇವತೆಗಳು ಅಂತಲ್ವೇ ಇಲ್ಲಿ ಬಹುವಚನ ಇದೆ ಇಲ್ಲಿ ಶ್ಲೋ ವಾಕ್ಯದಲ್ಲಿ ದೇವಾಹ ಇದೆ ಮೇಲೆ ಪದದ ಪರಿಚಯ ಕೊಡುವಲ್ಲಿ ದೇವಾಹ ಇದೆ ಹಾ ಸರಿ ಆಚಾರ ಇಲ್ಲಿ ದೇವಾಹ ಅನ್ನೋದು ಭಗವಂತ ಅನ್ನುವ ಅರ್ಥದಲ್ಲಿ ಶಬ್ದ ಇರುವುದು ಆದ್ರೆ ಬಹುವಚನ ಬಂದಾಗ ಅದು ಅವನ ಸಬಾರ್ಡಿನೇಟ್ಸ್ ಅವನ ಪರಿವಾರದವರು ಬಹುವಚನದಲ್ಲಿ ಪ್ರಯೋಗಕ್ಕೆ ಅವನಿಗೆ ಸಂಬಂಧಪಟ್ಟವರು ಆದ್ರಿಂದಾಗಿ ಬಹುವಚನದಲ್ಲಿ ಅವರನ್ನೆಲ್ಲ ಕರೀತಾರೆ ಹ್ಮ್ ಶಾಖಾ ಶಬ್ದ ಹಿಂದೆ ಬಂದಿತ್ತು ಅದರ ಸಪ್ತಮಿ ವಿಭಕ್ತಿ ಏಕವಚನವನ್ನು ಇಲ್ಲಿ ಪ್ರಯೋಗ ಮಾಡ್ತಾ ಇದ್ರಿ ಇದು ಈ ಪಾಠ ಪೂರ್ತಿ ಸಪ್ತಮಿ ವಿಭಕ್ತಿಗೆ ಸಂಬಂಧಪಟ್ಟ ಪಾಠ ಹಿಂದೆ ಷಷ್ಠಿ ವಿಭಕ್ತಿಯ ನಿರೂಪಣೆ ಆಗಿತ್ತು ಷಷ್ಠಿ ವಿಭಕ್ತಿಯ ಜೊತೆಗೆ ಅನೇಕ ಹೊಸ ಧಾತುಗಳು ಹೊಸ ಪದಗಳು ಹೊಸ ಹಂತಗಳು ಹೊಸ ಪ್ರಯೋಗಗಳು ಇಷ್ಟನ್ನು ಈ ಪಾಠ ಹೊಂದಿದೆ ಕಾಕ ಹಿಂದೆ ಬಂದಿತ್ತು ಶಾಖಾ ಶಬ್ದವೂ ಬಂದಿತ್ತು ಅದರ ಸಪ್ತಮಿ ಭಕ್ತಿ ನಾವೀಗ ನೋಡ್ತಾ ಇರೋದು ಶಾಖಾ ಯಾಂ ಶಾಖಾಸು ಶಾಖ ಅಂದ್ರೆ ರೆಂಬೆ ಕೊಂಬೆ ಗೆಲ್ಲು ಬ್ರಾಂಚ್ ಬ್ರಾಂಚ್ನ ಸಂಸ್ಕೃತದ ಪದ ಶಾಖ ಅಂತ ಅದು ಶಾಖ ಆದ್ರೆ ಬೇರೆ ಅರ್ಥ ಆಗುತ್ತೆ ಶಾಖಾಹಾರಿಗಳು ಅಂತ ಹೇಳ್ತಾರೆ ಅದು ಶಾಖಾಹಾರಿ ಅಲ್ಲ ಅಂದ್ರೆ ಬಿಸಿ ಬಿಸಿ ತಿಂತಾರೆ ಅಂತ ಹೇಳಬೇಕು ಆದರೆ ಅದು ಶಬ್ದಾರ್ಥ ಅಲ್ಲ ಶಾಖಾಹಾರಿಗಳು ಶಾಖ ಅಂದ್ರೆ ತರಕಾರಿ ಈಗ ಮೊನ್ನೆಯಿಂದ ಆರಂಭಗೊಂಡ ಚಾತುರ್ಮಾಸ್ಯದ ಮೊದಲ ವ್ರತ ವ್ರತ ಶಾಖಾಯವ ಸ್ಯಾತ್ ಲವಣ ಯವ ಸ್ಯಾತ್ ಅಂತ ಒಂದು ಮಾತಿದೆ ಸಂಪತ್ತು ಒದಗಿ ಬಂದದ್ದನ್ನ ತರಕಾರಿ ತಗೊಳ್ಳೋದು ಅದರಲ್ಲಿ ಉಪ್ಪಿ ಉಪ್ಪನ್ನು ತಗೊಂಡು ಬದುಕುದು ತರಕಾರಿ ತಗೊಂಡ್ರೆ ಉಪ್ಪಿರಲ್ಲ ಉಪ್ಪು ತಗೊಂಡ್ರೆ ತರಕಾರಿ ಸಿಗಲ್ಲ ಅಂತ ಅನ್ನುವಷ್ಟು ಸಂಪಾದನೆಯ ಹ್ಮ್ ಅಥವಾ ಒಬ್ರು ಕೊಟ್ಟ ವ್ಯವಸ್ಥೆಯಲ್ಲಿ ಏನು ಬರಲ್ಲ ಅನ್ನೋದನ್ನು ಹೇಳುವಾಗ ಹಾಗೆ ಹೇಳ್ತಾರೆ ಇಲ್ಲಿ ಶಾಖಾ ಶಬ್ದ ಸಪ್ತಮಿ ಇಪ್ಪತ್ತಿ ಏಕವಚನ ಶಾಖಾಯಾಂ ಅಂತಾಗಿದೆ ಉಪವಿಶತಿ ಕೂಡುತ್ತಾನೆ ಅಥವಾ ಕಾಕಹ ನಮಗೆ ಕನ್ನಡದಲ್ಲಿ ಕೂಡುತ್ತದೆ ಸಂಸ್ಕೃತದಲ್ಲಿ ಅದು ಪುಲ್ಲಿಂಗದ ಶಬ್ದ ಕಾಕಹ ಆದ್ರೆ ಅದನ್ನು ಕನ್ನಡದಲ್ಲಿ ನಾವು ಹಾಗೆ ಕಾಗೆಯ ಕಾಗೆಯ ಕಾಗೆಯೇ ಏನು ಹೇಳುದು ಹೇಳುದು ಕಷ್ಟ ಕನ್ನಡದಲ್ಲಿ ಅದರಲ್ಲಿ ಇದ್ದ ಹಾಗೆ ಹೇಳುದು ಕಷ್ಟ ಕಾಗೆಯು ಕೂಡುತ್ತದೆ ಅದು ಕನ್ನಡಕ್ಕೆ ಅಷ್ಟೇ ಪದ ಕಾಗೆಯವರು ಕೂ ಕೂಡುತ್ತಾರೆ ಅಂತೆಲ್ಲ ಹೇಳಿಕಾಗಲ್ಲ ಅಚ್ಚರಿ ಇದನ್ನ ಬಹುವಚನದಲ್ಲಿ ಬೇಕಾದ್ರೆ ಶಾಖಾಯಾಮ್ ಏನಾದ್ರೂ ಬೇರೆ ವ್ಯತ್ಯಾಸ ಆಗುತ್ತಾ ಅಥವಾ ಅದೇ ಇರತ್ತ ಕಾಕಾಹ ಶಾಖಾಯಾಮ ಉಪವಿಶಂತಿ ಅಂತಾನೆ ಇರುತ್ತೋ ಅಥವಾ ಗೆಲ್ಲಿನಲ್ಲಿ ಅನೇಕ ಕಾಗೆಗಳು ಕೂಡಬಹುದು ಹ್ಮ್ ಶಾಖೆಗಳು ಅಂತ ನಿಮ್ಗೆ ಹೇಳುವ ಅಭಿಪ್ರಾಯ ಇದ್ರೆ ಸಾಕಾಸು ಹಾ ಸರಿ ಸರಿ ಅರ್ಥ ಆಯ್ತು ಹ್ಮ್ ಅಂದ್ರೆ ನಾವು ಸಂಸ್ಕೃತದಲ್ಲಿ ಪುಲ್ಲಿಂಗದ ಶಬ್ದ ಇದೆ ಅಂತ ಅದನ್ನ ಪುಲ್ಲಿಂಗದ ರೂಪದಲ್ಲಿ ಕನ್ನಡದಲ್ಲಿ ಹೇಳುದು ಕಷ್ಟ ಬಹುವಚನ ಮಾಡೋದು ಮಾಡುದು ಇದೆಲ್ಲ ಕನ್ನಡದ ಪ್ರಯೋಗಗಳು ಕನ್ನಡಕ್ ಸಹಜ ಆದ್ರೆ ಅದನ್ನ ಸಂಸ್ಕೃತದಿಂದ ಇಲ್ಲಿಗೆ ತರಲಿಕ್ಕೆ ಆ ಸರಿ ಹೋಗಲ್ಲ ಆದ್ರೆ ನಾವು ಅನುವಾದ ಮಾಡುವಾಗ ಹಾಗೆ ಮಾಡ್ಬೇಕು ಯಾಕಂದ್ರೆ ನಾವು ಸಂಸ್ಕೃತದ ಹಾಗೆ ನಾವು ಕನ್ನಡದಲ್ಲಿ ಪ್ರಯೋಗ ಮಾಡಲ್ಲ ನಮಗೆ ಕಾಗೆ ಎಂಬುವವನು ಕೂತಿದ್ದಾನೆ ಅಂತ ಹೇಳಲ್ಲ ಕಾಗೆಯವರು ಇಲ್ಲಿ ಬಂದಿದ್ದಾರೆ ಅಂತೆಲ್ಲ ನಾವು ಪ್ರಯೋಗ ಮಾಡ್ಲಿಕ್ಕೆ ಆಗೋದಿಲ್ಲ ಕಾಕಾಹ ಅದು ಬಹುವಚನ ಆದಾಗ ತೊಂದರೆ ಬರಲ್ಲ ಏಕವಚನದಲ್ಲಿ ಮಾತ್ರ ಕಾಗೆಗಳು ಕೂಡುತ್ತವೆ ಸರಿ ಹೋಗ್ಬಿಡುತ್ತೆ ಅದೇ ಉಪವಿಶಾಂತಿ ಅನ್ನೋದು ಸಮಸ್ಯೆ ಆಗಲ್ಲ ಆದರೆ ಕಾಕಾಹ ಬಹುವಚನ ಕಾಗೆಗಳು ಅಂತ ನಾವು ಹೇಳಿದ್ರು ಅದು ಪುಲ್ಲಿಂಗದ ಶಬ್ದವಾಗಿ ನಮಗೆ ಪ್ರಯೋಗ ಮಾಡೋದು ಕಷ್ಟ ಹೇಳ್ಬೋದು ಗುರುಗಳು ಅಂತ ಬರುತ್ತೆ ಅವಾಗ ಕಾಗೆಗಳು ಇದ್ದ ಹಾಗೆ ಗುರುಗಳು ಆಗುತ್ತೆ ಆ ಉಪವಿಷತಿ ಅನ್ನೋದು ಕೂಡುತ್ತದೆ ಕೂಡುತ್ತಾನೆ ಕೂಡುತ್ತಾಳೆ ಎಲ್ಲದಕ್ಕೂ ಉಪವಿಷತಿ ಅಂತಾನೆ ಶಬ್ದ ಅದರಲ್ಲಿ ಲಿಂಗ ವ್ಯತ್ಯಾಸ ಏನು ಉಂಟಾಗುದಿಲ್ಲ ಸ ದಿವಾ ಆಕಾಶೆ ಡಯತೆ ನಕ್ತಂ ನೀಡೆ ವಸತಿ ಸಹ ಸಹ ಕಹ ಯಾರು ಸಹ ಅಂದ್ರೆ ಕಾಕಹ ಪೂರ್ವದಲ್ಲಿ ಯಾವ ವಾಕ್ಯ ಪ್ರಯೋಗ ಆಯ್ತೋ ಆ ವಾಕ್ಯದಲ್ಲಿರುವ ವಿಷಯವನ್ನೇ ಮುಂದುವರೆಸ್ತಾ ಇದ್ದಾರೆ ಅಂದಾಗ ಈ ಸಹ ಅನ್ನುವ ಶಬ್ದವನ್ನ ಪ್ರಯೋಗ ಮಾಡ್ತಾರೆ ಅಥವಾ ಸಾ ಅಥವಾ ತತ್ ಪೂರ್ವ ಪ್ರಕೃತವಾದ ಸಂಗತಿಯನ್ನ ಮತ್ತೆ ಕಹ ದಿವಾ ಆಕಾಶೆ ಡಯತೆ ಅಂತ ಹೇಳಬೇಕಾಗಿಲ್ಲ ಸಹ ಅಂತ ಹೇಳಿದ್ರೆ ಹಿಂದೆ ಯಾರ ಉಲ್ಲೇಖ ಆಗಿತ್ತು ಅದು ನಾವು ಕನ್ನಡದಲ್ಲೂ ಹಾಗೆ ಪ್ರಯೋಗ ಮಾಡೋದಲ್ವಾ ದಿವಾ ಹಗಲು ಆಕಾಶೆ ಆಗಸದಲ್ಲಿ ಡಯತೆ ಉಡ್ಡಯನ ಅನ್ನುವ ಶಬ್ದ ಹುಟ್ಟಿದ್ದು ಇದೇ ಡಯತೆ ಅನ್ನುವ ಶಬ್ದದಿಂದ ರಾಕೆಟ್ ಉಡ್ಡಯನ ನಡೆಸಲಾಯಿತು ವಿಮಾನವನ್ನ ಉಡ್ಡಾಯಿಸಿದರು ಅಂತ ಹೇಳುವಾಗ ಉಡ್ಡಯನ ಡಯತೆ ಹಾರುತ್ತದೆ ನಕ್ತಂ ರಾತ್ರಿ ನೀಡೇ ಅದರ ಗೂಡಿನಲ್ಲಿ ವಸತಿ ವಾಸಿಸುತ್ತದೆ ಆಕಾಶೇ ಸಪ್ತಮಿ ನೀಡೇ ಸಪ್ತಮಿ ವಸತಿ ಸಪ್ತಮಿಯ ಪ್ರಯೋಗ ಆದ್ದರಿಂದಾಗಿ ಅದು ಹಗಲು ಆಕಾಶದಲ್ಲಿ ಹಾರುತ್ತದೆ ರಾತ್ರಿ ಗೂಡಿನಲ್ಲಿ ವಾಸಿಸುತ್ತದೆ ಬೇಕಾಹ ಕಪ್ಪೆಗಳು ವಾಪೀಶು ಬಾವಿಗಳಲ್ಲಿ ವಸಂತಿ ಬಹುವಚನ ವಸತಿ ಕೊಟ್ಟಿದ್ರು ಹಿಂದೆ ವಸಂತಿ ಮಾಡಿದ್ರು ವಸತಿ ವಸತಃ ವಸಂತಿ ಭೇಕಾಹ ಬಹುವಚನ ಕಪ್ಪೆಗಳು ವಾಪೀಶು ಬಾವಿಗಳಲ್ಲಿ ಎಲ್ಲ ಬಾವಿಗಳಲ್ಲೂ ಸಾಮಾನ್ಯ ಕಪ್ಪೆ ಇರುತ್ತೆ ವಸಂತಿ ವಸತಿ ವಸತಃ ವಸಂತಿ ಅದಕ್ಕೆ ನಾವು ಕೂಪಮಂಡೂಕ ಅನ್ನೋ ಶಬ್ದವನ್ನ ಒಂದು ಪ್ರಯೋಗ ಮಾಡುದಿದೆ ಸಂಸ್ಕೃತದಲ್ಲಿ ಕೂಪಮಂಡೂಕ ಅಂದ್ರೆ ಬಾವಿಯಲ್ಲಿ ಇರುವಷ್ಟೇ ನೀರನ್ನ ನೀರು ಅಂತ ಒಪ್ಪಿಕೊಂಡ ಕ ಕಪ್ಪೆ ಅದನ್ನ ಮನುಷ್ಯರಿಗೆ ಯಾಕೆ ಹೇಳ್ತಾರೆ ಅಂದ್ರೆ ಅವನು ಕಪ್ಪೆ ತರನೇ ಅದು ಜೀವಮಾನೇ ಜೀವಮಾನ ಬೇರೆ ನೀರಿನ ಸಮ ಜಾಗವನ್ನು ನೋಡಿಯೇ ಇರುವುದಿಲ್ಲ ನೀರಿನ ಜಾಗ ಕಪ್ಪೆ ಬಾವಿಯಲ್ಲೇ ಇದ್ದದ್ದು ಹೊರಗೆ ಬರ್ಲಿಕ್ಕೆ ಆಗಲ್ಲಲ್ಲ ಅದೇನ್ ತಿಳ್ಕೊಂಡಿರುತ್ತೆ ಅಂದ್ರೆ ಇಡೀ ಜಗತ್ನಲ್ಲಿ ಇದಕ್ಕಿಂತ ಹೆಚ್ಚು ನೀರಿರುವ ಜಾಗ ಇನ್ನೊಂದಿಲ್ಲ ಇಷ್ಟೇ ಇಡೀ ಜಗತ್ತಲ್ಲಿ ಇರುವುದೇ ಇಷ್ಟು ನೀರು ಅಂತ ಅನ್ಕೊಂಡಿರುತ್ತೆ ಅದಕ್ಕೆ ಸಾಮಾನ್ಯ ಬೈಯೋದು ಕಪ್ ಬಾವಿಯಲ್ಲಿನ ಕಪ್ಪೆ ಅಂತ ಅಂದ್ರೆ ಈ ಹೊಡಗಿನ ಪ್ರಪಂಚದ ಬಗ್ಗೆ ಗೊತ್ತೇ ಇಲ್ಲ ಮನೆಯೊಳಗೆ ಇದ್ದು 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 ಹೊರಗೆ ಪ್ರಪಂಚದಲ್ಲಿ ಮಳೆ ಬಂದಿರುವುದು ಗೊತ್ತಿರುವುದಿಲ್ಲ ದೇಶಗಳ ನಡುವೆ ಸಮರ ನಡೆದ್ರೂ ಗೊತ್ತಿರುವುದಿಲ್ಲ ಅವರಿಗೆ ಅವ್ರ ಅಡುಗೆ ಫ್ರೀ ಕೊಟ್ಟದ್ದನ್ನ ಇಟ್ಟುಕೊಂಡು ನಾವು ಅಷ್ಟೇ ಬದುಕ್ತೇವೆ ಅಂತ ನೋಡುವಂತಹ ಮಂದಿಗೆ ಈ ಶಬ್ದದ ಪ್ರಯೋಗವನ್ನು ಮಾಡ್ತಾರೆ ಕಪ್ಪೆ ಬಾವಿಯಲ್ಲಿನ ಕಪ್ಪೆ ಅಂತ ಬೇಕಾಹ ವಾಪೀಶು ವಸಂತಿ ತೇ ಕೇ ತೇ ಯಾವುದು ತೇ ಅಂದ್ರೆ ಕಪ್ಪೆಗಳು ಆ ಕಪ್ಪೆಗಳು ಹಿಂದೆ ಹೇಳಿದ ಬೇಕ ಶಬ್ದದ ನೋಡಿ ಇದೊಂದು ಪಾಠ ಪಾಠದಲ್ಲಿ ಪಾಠ ಬರೀ ಹಾಗೆ ಸುಮ್ನೆ ವಾಕ್ಯ ಪ್ರಯೋಗ ಮಾಡಲಿಲ್ಲ ಆ ಮುಂದಿನ ವಾಕ್ಯಕ್ಕೆ ಹಿಂದಿನ ವಾಕ್ಯದ ಸಂಬಂಧ ಹೇಗಿರುತ್ತೆ ಪಾಠದ ಸಂಬಂಧಗಳು ನಮಗೆ ಪದಗಳ ಮೂಲಕ ಇದ್ರೆ ವಾಕ್ಯಗಳಿಗೂ ಹಿಂದೆ ಸಬ್ ಪದಗಳ ಸಂಬಂಧವನ್ನ ಹೇಗೆ ಕಂಟಿನ್ಯೂ ಆಗುತ್ತೆ ಅನ್ನೋದನ್ನ ಈ ಸಾಲಿನಲ್ಲಿ ಹೇಳಿದ್ರು ತೇ ಕಪ್ಪೆಗಳು ವರ್ಷಾಸು ಮಳೆಗಳಲ್ಲಿ ಮಳೆಯಲ್ಲಿ ಅಂತ ಅರ್ಥ ಅದು ನಾವು ಕನ್ನಡದಲ್ಲಿ ಮಳೆಗಳಲ್ಲಿ ಅಂತ ಏನು ಹೇಳಲ್ಲ ವರ್ಷಾಸು ಅಂದ್ರೆ ಮಳೆ ಯಾವಾಗ್ಲೂ ಬಹುವಚನ ಅಂತವಾದ ಶಬ್ದ ರಟಂತಿ ರಟನ ಅಂತಂದ್ರೆ ಕೂಗುವುದು ಅರ್ಥ ಇಲ್ಲದೆ ಬೊಬ್ಬೆ ಹೊಡೆದು ಒಂದೇ ತರ ಹೇಳ್ತಾನೇ ಇರುವುದನ್ನ ರಟನಾ ಅಂತಾರೆ ಅಯಂ ಬೇಕೂಮೌ ಪ್ಲವತೆ ಭೂಮೌ ಇನ್ ಇಲ್ಲಿ ವರ್ಷಾಸು ಅನ್ನುವ ಸಪ್ತಮಿ ಭತ್ತೆ ಬಹುವಚನ ಪ್ರಯೋಗ ಆಯಿತು ವರ್ಷಾ ಸ್ತ್ರೀಲಿಂಗ ವರ್ಷಾಸು ಸ್ತ್ರೀಲಿಂಗ ಸಪ್ತಮಿ ಬಹು ಮಳೆಯಲ್ಲಿ ಅದರದ್ದು ಬಹುವಚನದ ಶಬ್ದ ಭೇಕಃ ಈ ಕಪ್ಪೆಯು ಅಂದ್ರೆ ಮೇಲಾಗ ಚಿತ್ರದಲ್ಲಿ ಕಾಣುವಂತಹ ವಿಷಯದಲ್ಲಿ ಅದರ ಚರ್ಯೆಯನ್ನು ಹೇಳ್ತಿದ್ದಾರೆ ಅದರ ಮೂಮೆಂಟ್ ಅನ್ನು ಹೇಳ್ತಿದ್ದಾರೆ ಬೇಕ ಭೂಮೌ ಪ್ಲವತೆ ಭೂಮಿಯಲ್ಲಿ ಪ್ಲವನ ಅಂತಂದ್ರೆ ನೆಗೆಯುವುದು ಮಂಗಗಳು ಮರದಿಂದ ಮರಕ್ಕೆ ನೆಗೆಯುತ್ತವೆ ಕಪ್ಪೆಗಳು ನೆಲದಿಂದ ನೆಲಕ್ಕೆ ಜಗಿಯುತ್ತದೆ ಅದು ಕೂಡ ಕೆಲವು ಮರ ಕಪ್ಪೆ ಅಂತ ಇವೆ ಮರದಲ್ಲೇ ವಾಸ ಮಾಡುವ ಮರದಿಂದ ಮರಕ್ಕೆ ಹಾರುವ ಗೋಡೆಗೆ ಹಾರುತ್ತದು ಗೋಡೆಯಲ್ಲೇ ಇರುತ್ತೆ ಗೋಡೆಯಲ್ಲೇ ಹಲ್ಲಿ ತರ ವಾಸ ಮಾಡುತ್ತದು ಅದ್ರದ್ರ ಜಾತಿ ಬೇರೆ ಅದರ ದೇಹದ ರಚನೆ ಬೇರೆ ಸ್ವಲ್ಪ ಇಷ್ಟು ನೆಲದಲ್ಲಿ ವಾಸಿಸುವ ಹಾಗೆ ದುಮ್ಮಕ್ಕಿರುವುದಿಲ್ಲ ದೇವರು ಎಷ್ಟು ಚೆನ್ನಾಗಿ ಅದರ ದೇಹದ ವ್ಯವಸ್ಥೆ ಮಾಡಿರ್ತಾನೆ ಅಂದ್ರೆ ಉದ್ದಕ್ಕಿರುತ್ತೆ ಸ್ವಲ್ಪ ಕಪ್ಪೆನೆ ದೇಹ ಅತ್ಯಂತ ಸ್ಲಿಮ್ ಆಗಿರುತ್ತೆ ತುಂಬ ಭಾರವಾದ ನೆಲದಲ್ಲಿ ಗೋಕುರ ಕಪ್ಪೆ ಅಂತ ಅಥವಾ ತುಂಬ ದಪ್ಪಗಿನ ಕಪ್ಪೆ ಅಂತ ಏನು ನೋಡುತ್ತೇವೆ ಆ ತರ ಇರಲ್ಲ ಅದು ಇಲ್ಲಿ ಇದು ನೆಲದಲ್ಲಿ ವಾಸ ಮಾಡುವ ಕಪ್ಪೆ ಆದ್ರಿಂದ ಪ್ಲವತೆ ನೆಗೆಯುತ್ತದೆ ಹಾರುತ್ತದೆ ಭೂಮಿಯಲ್ಲಿ ಹಾರು ಭೂಮೌ ಅನ್ನೋದು ಮತ್ತೆ ಇಲ್ಲಿ ಸಪ್ತಮಿ ವಿಭಕ್ತಿ ಏಕವಚನ ಭೂಮೌ ಪ್ಲವತೆ ಲತಾಸು ಕುಸುಮಾನಿ ವಿಕಸಂತಿ ಪ್ಲವತೆ ಅನ್ನೋದು ಹಾರುವುದು ಅನ್ನುವರ್ಥದಲ್ಲಿ ಪ್ಲವತೆ ಪ್ಲವೇತೆ ಪ್ಲವಂತೆ ಪ್ಲವಸೆ ಪ್ಲವೇತೆ ಪ್ಲವಧ್ಯೆ ಪ್ಲವೆ ಪ್ಲವಾವಹೆ ಪ್ಲವಾಮಹೆ ಇದು ಹೇಗೆ ಗಚ್ಚತಃ ಗಚ್ಚತ ಅಂತ ನಾವು ಪ್ರಯೋಗ ಮಾಡುವಾಗ ಅದಕ್ಕೆ ಪರಸ್ಮೈಪದಿ ಅನ್ನುವ ಸ್ವರೂಪವನ್ನು ಹೇಳಿದ್ವು ಹಾಗೆ ಇಲ್ಲಿ ಆತ್ಮನೇ ಪದದ ರೂಪವನ್ನ ಹೇಳ್ತಾ ಇದ್ದಾರೆ ಹಿಂದೆ ಪಾಠದಲ್ಲಿ ಲಭತೆ ಲಭೇತೆ ಲಭಂತೆ ಲಭಸೆ ಲಭೇತೆ ಲಭತೆ ಮುಂದೆ ಅಭ್ಯಾಸದಲ್ಲಿ ಕೊಟ್ಟಿದ್ದಾರೆ ಲಭೆ ಲಭಾವಹೇ ಲಭಾಮಹೆ ಇದು ನಾವು ಇನ್ನೊಂದು ತರದ ಪರಸ್ಮೈ ಪದ ಮತ್ತು ಆತ್ಮನೇ ಪದ ಅಂತ ಎರಡು ರೀತಿಯ ಧಾತುಗಳ ಪ್ರಯೋಗ ಇದೆ ಈ ಧಾತುವಿಗೂ ಮತ್ತೆ ಹತ್ತು ಲಕಾರಗಳಿವೆ ಕರ್ಮಣಿ ಪ್ರಯೋಗ ಇದೆ ಇದರ ಮೇಲೆ ಅನೇಕ ಪ್ರತ್ಯಯಗಳು ಬರ್ತವೆ ಲುಗಂತ ಎಂಗ್ಲುಗಂತ ಅದರ ಆ ಅಪೇಕ್ಷಿತವಾದ ಬೇರೆ ಬೇರೆ ರೂಪಗಳನ್ನೆಲ್ಲ ಇದು ಕೂಡ ಮತ್ತೆ ಯಥಾ ಪ್ರಕಾರ ಹೊಂದುತ್ತೆ ಕೆಲವು ಧಾತುಗಳಲ್ಲಿ ಒಂದೇ ಅಹ್ ಧಾತುವಿನ ರೂಪಕ್ಕೆ ಎರಡು ರೂಪವಿರುತ್ತದೆ ಅಂದ್ರೆ ಆತ್ಮನೇ ಪದವೂ ಇರುತ್ತೆ ಪರಸ್ಮೈ ಪದವೂ ಇರುತ್ತೆ ಕೆಲವುದಕ್ಕೆ ಆತ್ಮನೇ ಪದ ಮಾತ್ರ ಇರುತ್ತೆ ಕೆಲವುದಕ್ಕೆ ಪರಸ್ಮೈ ಪದ ಮಾತ್ರ ಇರುತ್ತೆ ಅದು ನಮ್ಗೆ ಪ್ರಯೋಗ ಮಾಡ್ತಾ ಮಾಡ್ತಾ ನೋಡಿ ನೋಡಿ ಉಪಯೋಗ ಮಾಡಿದ್ದನ್ನ ಗಮನಿಸಿ ಅದರ ಅಭಿಪ್ರಾಯ ಏನು ಅಂತ ಅರ್ಥ ಆಗುತ್ತೆ ಆದ್ರಿಂದ ಇಲ್ಲಂತೂ ಈಗ ಆತ್ಮನೇ ಪದ ಅನ್ನೋದು ಆ ಧಾತುವಿನ ಅರ್ಥದ ವಿಷಯದಲ್ಲಿ ಏನು ವ್ಯತ್ಯಾಸ ಇಲ್ಲ ವ್ಯತ್ಯಾಸ ಇರುವುದು ಪದ ಅಂತ ಕರೀಲಿಕ್ಕೆ ಕಾರಣ ಅದು ತೇ ಅಂತ ಕೊನೆಗೆ ಕಾಣತ್ತೆ ಅನ್ನೋದನ್ನ ಸದ್ಯಕ್ಕೆ ಇಟ್ಕೊಂಡ್ರೆ ಸಾಕು ವಸ್ತುದಕ್ಕೊಂಚೂರು ಬೇರೆ ಅಭಿಪ್ರಾಯ ಇದೆ ಎಲ್ಲಿ ಆತ್ಮನೇಪದವನ್ನು ಪ್ರಯೋಗ ಮಾಡುತ್ತಾರೋ ಅಲ್ಲಿ ಕರ್ಮ ಅಂದ್ರೆ ಫಲ ಆತ್ಮಗಾಮಿ ಆಗಿರುತ್ತೆ ಖಚಾತಿ ಅಂದ್ರೆ ಇದನ್ನ ನೀವು ಇನ್ನು ಹುಡುಕ್ಲಿಕ್ಕೆ ಹೋಗ್ಬಿಡಿ ನಿಮ್ಗೆ ಒಂದು ವಿಷಯ ಗೊತ್ತಿರ್ಲಿ ಅಂತ ಅಷ್ಟೇ ಹೇಳ್ತಾ ಇರೋದು ಯಾವ ಕ್ರಿಯೆಯ ಫಲ ಆತ್ಮಗಾಮಿ ಆಗುತ್ತೋ ಅಲ್ಲಿ ಆತ್ಮನೇ ಪದ ಬರುತ್ತೆ ಅದರಿಂದಾಗಿ ನಾವು ಜಪಗಳಲ್ಲೆಲ್ಲ ಕರಿಶೇ ಅಂತ ಹೇಳುದು ಆದ್ರೆ ಅಡಿಗೆ ಅವನು ತಾನು ಮಾಡಿದ ಅಡಿಗೆಯನ್ನು ಉಣ್ಣೋದು ಬೇರೆಯವರಾದ್ರಿಂದಾಗಿ ಅವನು ಉಣ್ತಾನೆ ಇಲ್ಲ ಅಂತಿಲ್ಲ ಆದ್ರೆ ಉ ಅಡಿಗೆ ಮಾಡುವ ಪ್ರಧಾನ ಉದ್ದೇಶ ಅಲ್ಲಿಗೆ ಹೋಗಿ ಒಂದು ಜಾಗಕ್ಕೆ ಹೋಗಿ ಮಾಡುವ ಉದ್ದೇಶ ಅವನು ಊಟ ಮಾಡ್ಲಿಕ್ಕಲ್ಲ ಇನ್ನೊಬ್ಬರಿಗೆ ಅದರಿಂದಾಗಿ ಪರ ಪ್ರಯೋಜಕವಾದ ಕ್ರಿಯೆಯಾದಾಗ ಅದು ಪದ ಆಗತ್ತೆ ಆತ್ಮ ಪ್ರಯೋಜಕವಾದಾಗ ಅಂದ್ರೆ ಪ್ರಧಾನ ಫಲ ಆತ್ಮನಿಗೆ ಬೇರೆಯವ್ರಿಗೆ ಇರಬಾರದು ಅಂತನೂ ಅಲ್ಲ ಏ ಪಚಂತಿ ಆತ್ಮ ಕಾರಣ ಅದಕ್ಕೆ ಅಲ್ಲಿ ಬೈಯುವುದು ಕೃಷ್ಣ ಪಚತಿ ಎನ್ನುವ ಧಾತುವೆ ಇನ್ನೊಬ್ರಿಗೋಸ್ಕರ ಅಡುಗೆ ಮಾಡುವುದು ಅಂತಾನೆ ಇರುದು ನೀವು ಅದನ್ನ ಆತ್ಮನಿಗಾಗಿ ಉಪಯೋಗಿಸಿದ್ರೆ ಅದು ಕಳ್ಳ ಅಂತಾಗತ್ತೆ ಹೀಗೆ ಆತ್ಮನೇ ಪದದ ಸ್ವರೂಪದಲ್ಲಿ ತೇ ಅಂತ ಬರುತ್ತೆ ಕೊನೆಯಲ್ಲಿ ಪರಸ್ಮೈ ಪದದ ಶಬ್ದಗಳಲ್ಲಿ ಕೊನೆಯಲ್ಲಿ ತಿ ಅಂತ ಬರುತ್ತೆ ಒಂದು ತಿ ಅದು ಪರಸ್ಮೈ ಪದ ತೇ ಆತ್ಮನೇ ಪದ ಆ ಶಬ್ದ ಯಾಕೆ ಬಂತು ಅನ್ನೋದಕ್ಕೆ ನಾನು ಅರ್ಥ ಹೇಳಿದ್ದು ಆದ್ರೆ ಇವತ್ತು ಆತ್ಮನೇ ಪದ ಪರಸ್ಮೈ ಪದ ಈ ಪ್ರಯೋಗಗಳಲ್ಲಿ ಫಲಗಾಮಿತ್ವವನ್ನ ಹುಡುಕಿ ಯಾರು ಪ್ರಯೋಗ ಮಾಡಲ್ಲ ಯಾಕೆಂದ್ರೆ ಮೊದಲು ಅಂದರೆ ಈಗ ನಾವು ಸಂಸ್ಕೃತಿಯನ್ನು ಬಳಸ್ತಾ ಇದ್ದೇವೆ ಇದಕ್ಕಿಂತ ಪೂರ್ವದಲ್ಲಿ ಋಷಿಗಳ ಕಾಲದಲ್ಲಿ ಈ ಪ್ರಯೋಗಗಳಿಗೆ ಎಲ್ಲಾ ಧಾತುಗಳಿಗೂ ಉಭಯ ಪದಿತ್ವ ಇತ್ತು ಚಾಂದ್ರ ವ್ಯಾಕರಣ ಈಗಲೂ ಒಪ್ಕೊಳ್ಳುತ್ತೆ ಹಾಗೆ ಆದರೆ ನಾವು ಅಂತ ಆ ಹಿನ್ನೆಲೆಯಲ್ಲಿ ಭಾಷೆಯನ್ನು ಪ್ರಯೋಗ ಮಾಡ್ತಾ ಇಲ್ಲ ಆದ್ರಿಂದ ಇದನ್ನು ಸಾರ್ವಜನಿಕವಾಗಿ ಭಾಷೆಯಲ್ಲಿ ಪ್ರಯೋಗ ಮಾಡುವಾಗ ಎಲ್ರಿಗೂ ಅದು ಅರ್ಥ ಆಗದೆ ಹೋಗುತ್ತೆ ಅನ್ನುವ ದೃಷ್ಟಿಯಿಂದ ಯಾವುದನ್ನ ಈಗ ಪ್ರಯೋಗಗಳಲ್ಲಿ ಆ ಯಾವ ಅರ್ಥದಲ್ಲಿ ಬಳಸ್ತಾರೋ ಅದೇ ಅರ್ಥದಲ್ಲಿ ನಾವು ಬಳಸ್ಬೇಕಾಗತ್ತೆ ಆದ್ರೆ ಮೂಲತಃ ಉಭಯ ಪದಿನ ಎರಡೂ ಪಯ ಪ್ರಯೋಗಗಳು ಇರ್ತಾವೆ ಕೆಲವುದಕ್ಕೆ ಎರಡು ರೀತಿಯ ಧಾತುಗಳು ಇರ್ತಾವೆ ಪದಿತ್ವವೂ ಇರುತ್ತೆ ಪದಿತ್ವವೂ ಇರುತ್ತೆ ಸರಿ ಪಾಠಕ್ಕೆ ಹೋಗೋಣ ಆಚಾರ್ಯ ಒಂದು ಪ್ರಶ್ನೆ ಕೇಳಲ್ಲ ಇದು ಇದು ಕ್ರಿಯೆ ಪಿಯಾಪದಗಳು ಮಾತ್ರನ ಪದ ಮತ್ತೆ ಪದ ಹೌದು ಯಾಕೆಂದ್ರೆ ಅಲಗಾಮಿತ್ವ ಅನ್ನುವುದು ಕ್ರಿಯೆ ಅಲ್ವಾ ಕ್ರಿಯಾಪದಕ್ಕೆ ಮಾತ್ರ ಇರುತ್ತೆ ಶಬ್ದಗಳಿಗೆ ಶಬ್ದದ ಪದಾರ್ಥವನ್ನು ಪರಿಚಯಿಸುವ ಮಾತ್ರ ಉದ್ದೇಶ ಇರುತ್ತೆ ಹೊರತು ಅಲ್ಲಿ ಕ್ರಿಯೆ ಇರುವುದಿಲ್ಲ ಈಗ ನೋಡಿ ಆ ನಕ್ತಂ ನೀಡೆ ಅಷ್ಟೇ ಹೇಳಿದ್ರೆ ಏನು ಕಮ್ಯುನಿಕೇಟ್ ಆಗಲ್ಲ ರಾತ್ರಿಯ ಹೊತ್ತು ನೀಡದಲ್ಲಿ ಅಂದ್ರೆ ಗೂಡಿನಲ್ಲಿ ಏನು ಗೂಡಿನಲ್ಲಿ ಮಲಗುತ್ತೋ ಅಂತನೋ ಇರುತ್ತದೆ ಅಂತನೋ ನೀಡೆ ಹೆದರುತ್ತೋ ಅಂತನೋ ಏನು ಅಂತ ಇಲ್ಲ ಆಗ ಅಲ್ಲಿ ಯಾವ ಫಲವನ್ನು ಹೇಳಲ್ಲ ಕ್ರಿಯೆ ಅಂದ್ರೆ ಮೂಮೆಂಟ್ ಇರುತ್ತೆ ಆ ಮೂಮೆಂಟ್ನಿಂದ ಒಂದು ವಿಶೇಷವಾದ ಫಲ ಸಿಗುತ್ತೆ ಆ ಕ್ರಿಯೆಗೆ ಕ್ರಿಯೆಯನ್ನ ಮಾಡಿದ ಮೇಲೆ ಅದರ ಪ್ರತಿಫಲ ಆ ಕ್ರಿಯೆ ಮಾಡಿದ್ರಿಂದ ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ನು ಅಥವಾ ಯಾವುದೋ ಒಂದು ಲಾಭ ಇತ್ಯಾದಿಗಳು ಯಾರ ಪರವಾಗಿ ಅದು ನಿಲ್ಲುತ್ತೋ ಅದರ ಮೇಲೆ ಡಿಪೆಂಡು ಅದು ಆತ್ಮನೇ ಪದವು ಪರಸ್ಪೈ ಪದವು ಅಂತ ಇದು ಶಾಸ್ತ್ರಗಳಲ್ಲಿ ಮಾತ್ರ ಹುಡುಕ್ಬೇಕು ನಾವು ಇವತ್ತಿನ ವಾಕ್ಯಗಳಲ್ಲಿ ಇದನ್ನೆಲ್ಲ ಆಗುದಿಲ್ಲ ನಾವು ಇದನ್ನೆಲ್ಲ ಹಾಗೆ ಪ್ರಯೋಗ ಮಾಡ್ಲಿಕ್ಕೆ ಹೋದ್ರೆ ಕೆಲವು ಕಡೆ ಅರ್ಥವೇ ಆಗಲ್ಲ ಅದು ಯಾಕೆ ಆಗಿದೆ ಅಂತ ಅದನಾಗಿ ಇವತ್ತು ಆ ಉದ್ದೇಶದ ಪದಗಳ ಪ್ರಯೋಗ ಮಾಡುವವರೇ ಇಲ್ಲ ಆದ್ರಿಂದ ಸ್ವಾರ್ಥವಾದ ಶಬ್ದಗಳಲ್ಲಿ ಪರಸ್ಮೈ ಪದವೂ ಇರುತ್ತೆ ಪರಸ್ಮೈ ಪದದ ಪದ ಪದಗಳು ಇರಬೇಕಾದಲ್ಲಿ ಆತ್ಮನೇ ಪದವೂ ಇರುತ್ತೆ ಆದ್ರೆ ನೀವು ಪ್ರಾಚೀನ ವೇದವ್ಯಾಸರ ರಾಮಾಯಣದ ಭಾಗವತದ ಈ ಉದ್ದೇಶದಿಂದ ಕೂಡ ಸಂಸ್ಕೃತವನ್ನು ಓದಿದ್ಮೇಲೆ ನಾವು ಗೀತೆ ಮಹಾಭಾರತ ರಾಮಾಯಣ ಓದ್ಬೇಕು ಹಾಗೆ ಓದಿದ್ರೆ ಮಾತ್ರ ಸಂಸ್ಕೃತದ ನಿಜ ನಿಜವಾದ ಲ್ಯೂಸಿಡಿಟಿ ಆ ಸ್ವಾರಸ್ಯ ನಮ್ಗೆ ಅರ್ಥ ಆಗೋದು ಆ ಪ್ರಯೋಗಗಳಲ್ಲಿ ಇನ್ನೊಂದ್ ಚಿಕ್ಕ ಪ್ರಶ್ನೆ ಇತ್ತು ಆಚಾರ್ಯ ನೀವು ಒಂದೇ ಉದಾಹರಣೆ ಕೊಟ್ರಿ ಕರಿಷೆ ಅನ್ನೋದು ಕರಿಷೆ ಅನ್ನೋದು ನೀವು ಅದು ಅಲ್ವೇ ಅದು ಏನಾಗುತ್ತೆ ಇನ್ನೊಬ್ರಿಂದ ಮಾಡಿಸ್ತೇನೆ ಅಂತ ಇನ್ನೊಬ್ರಿಂದ ಮಾಡಿಸ್ತೇನೆ ಈಗ ಯಜಮಾನನ ಪರವಾಗಿ ಪುರೋಹಿತರು ಹೇಳುವ ಮಾತು ಕಾರ ಈಶೆ ಅಂತ ಅಂದ್ರೆ ಯಜಮಾನನ ಪರವಾಗಿ ಮಾಡಿದ್ರಿಂದ ಇವರಿಗೊಂದು ಫಲ ಬರುತ್ತಲ್ಲ ಸಂಭಾವನೆ ಅವನ್ ಕರೀಷೆ ಅಂತ ಹೇಳಿದ್ರಿಂದ ಅವನೇನ್ ಬಯಸಿದ್ದಾನೋ ಅವನ ಆ ದೋಷ ಪರಿಹಾರ ಅನ್ನುವ ಫಲ ಅದು ಹೋಗುತ್ತೆ ಇವನಿಂದ ಮಾಡಿಸುವಾಗ್ಲೂ ಆತ್ಮನೇ ಪದಿಯಾಗಿ ಅವನು ಪ್ರಯೋಗ ಮಾಡಿದ್ರಿಂದ ಅವರಿಗೆ ಬರಬೇಕಾದಂತಹ ದ್ರವ್ಯ ಸಂಪಾದನೆ ಅನ್ನೋದು ಆಗತ್ತೆ ಅದರಿಂದಾಗ ಅದು ಇಬ್ಬರಲ್ಲೂ ಕರೀಷೆ ಕಾರಿಷಿ ಅಂತ ಪ್ರಯೋಗ ಆಗುತ್ತೆ ಎರಡೂ ಆತ್ಮನೇ ಪದಗಳೇ ಒಂದು ಕರ್ಮಣಿ ಕರ್ಮಣಿ ಆತ್ಮನೇ ಪದ ಇನ್ನೊಂದು ಯಥಾವತ್ತಾಗಿ ಆತ್ಮನೇ ಪದ ಸರಿ ಧನ್ಯವಾದ ಆಚಾರ್ಯ ಲತೆಗಳಲ್ಲಿ ಕುಸುಮಗಳು ಅರಳುತ್ತವೆ ಲತೆಗಳಲ್ಲಿ ಲತಾಸು ಬಳ್ಳಿಗಳಲ್ಲಿ ಮತ್ತೆ ಸಪ್ತಮಿ ವಿಭಕ್ತಿಯ ಪ್ರಯೋಗ ಬಹುವಚನದಲ್ಲಿ ಹೂಗಳು ಅಲ್ಲೇ ತಾನೇ ಅರಳುದು ಅದ್ರಿಂದಾಗದು ಅಲ್ಲಿ ಅನ್ನುದನ್ನ ಲತಾಸು ಅನ್ನುವ ಶಬ್ದ ಹೇಳುತ್ತೆ ಲತಾಸು ಬಳ್ಳಿಗಳಲ್ಲಿ ಕುಸುಮಾನಿ ಬಹುವಚನ ವಿಕಸತಿ ವಿಕಸತಃ ವಿಕಸಂತಿ ಕುಸುಮಗಳು ಬಹುವಚನ ಇದ್ದದ್ರಿಂದ ವಿಕಸತಿ ಅನ್ನೋದು ಕೂಡ ಬಹುವಚನ ಆಗುತ್ತೆ ಹೂಗಳು ಅದು ತನ್ನ ಸ್ವಂತಕ್ಕೆ ಯಾವತ್ತೂ ಕೂಡ ಹೂ ಬಿಡುವುದಿಲ್ಲ ಆದ್ರಿಂದ ಅದು ಪರಗಾಮಿಯಾದ ಉದ್ದೇಶದಿಂದ ಕೊಡುತ್ತೆ ಆದ್ರಿಂದಾಗಿ ವಿಕಸಂತಿ ಬಹುವಚನ ಪರಸ್ಮೈ ಪದದಲ್ಲಿದೆ ಸ್ತ್ರೀಲಿಂಗ ಲತಾಯಾಂ ಲತಯೋ ಲತಾಸು ವಯಂ ತರುಷು ವಯಂ ನಾವು ತರುಷು ಮರಗಳಲ್ಲಿ ಫಲಾನಿ ಹಣ್ಣುಗಳನ್ನು ಪಶ್ಯಾಮ ಕಾಣುತ್ತೇವೆ ಮರಗಳಲ್ಲಿ ಹಣ್ಣುಗಳು ಕಾಣುತ್ತವೆ ವಯಂ ನಾವು ಮರಗಳಲ್ಲಿ ಅನ್ನುವ ಸಪ್ತಮಿಗೆ ತರುಷು ಅಂದ್ರೆ ಉಕಾರಾಂತವಾದ ಶಬ್ದ ಬಳಸಿದ್ರು ಹಿಂದೆ ಆಕಾರಾಂತವಾದ ಸ್ತ್ರೀಲಿಂಗ ಹೇಳಿದರು ಆಮೇಲೆ ಅಕಾರಾಂತವಾದ ಆಕಾಶ ಎಂದರು ಈಕಾರಾಂತವಾದ ವಾಪಿಯನ್ನು ಬಳಸಿದ್ರು ಮತ್ತೆ ಆಕಾರಾಂತವಾದ ವರ್ಷಾ ಶಬ್ದವನ್ನ ಹೇಳಿದರು ಮತ್ತೆ ಇಕಾರಾಂತವಾದ ಭೂಮವು ಅನ್ನುವ ಶಬ್ದವನ್ನ ಬಳಸಿದ್ರು ಅದಾದ್ಮೇಲೆ ಮತ್ತೆ ಆಕಾರಾಂತವಾದ ಲತಾಸು ಅನ್ನುವ ಆಕಾರ ಶಬ್ದ ಬಹುವಚನವನ್ನು ಬಳಸಿದ್ರು ಈಗ ಉಕಾರ ಅಂತವಾದ ತರುಷು ಅನ್ನುವ ಶಬ್ದ ಬಳಸ್ತಾ ಇದಾರೆ ನೀವು ಇದನ್ನೇ ಒಂದು ಅನಲೈಸ್ ಮಾಡುದು ಅಂತಂದ್ರೆ ಒಂದು ದೊಡ್ಡ ಪ್ರಬಂಧ ಬರಿಬಹುದು ಅಷ್ಟು ಚೆನ್ನಾಗಿ ಈ ಪಾಠದ ಇನ್ ಪಾಠ ರಚನೆ ಮಾಡುವಾಗ್ಲೂ ನಮ್ಗೆ ಇದೊಂದು ಗೈಡ್ ಹೇಗ್ ಪಾಠ ಬರೀಬೇಕು ಮಕ್ಕಳಿಗೆ ಹೇಳಿಕೊಡ್ಬೇಕಾದಾಗ ಸಂಸ್ಕೃತವನ್ನ ಅಥವಾ ಇದನ್ನ ಎಲ್ಲಾ ಬೇರೆ ಯಾವುದೇ ಭಾಷೆಗೂ ನಾವು ಭಾಷೆಯನ್ನು ಕಲಿಸಿಕೊಡುವ ದೃಷ್ಟಿಯಿಂದ ಪಾಠಕ್ಕೆ ಸಿದ್ಧತೆ ಮಾಡುವಾಗ ಇದೊಂದು ಗೈಡ್ ಲೈನ್ ಇದ್ದ ಹಾಗೆ ಎಲ್ಲ ತರದ ಶಬ್ದಗಳ ಹಿಂದೆ ಯಾವುದೆಲ್ಲ ಕಲ್ತಿದ್ದೀರಿ ಅದೆಲ್ಲವನ್ನು ಮತ್ತೆ ನೆನಪಿಸುವ ಹಾಗೆ ಸುಮ್ನೆ ರಾಹುಲ ಬಂದ ಹೋದ ಅನ್ನುವ ಅಸಂಬದ್ಧ ಅವನು ಇಡೀ ಜೀವನದಲ್ಲಿ ನಮ್ಗೆ ಯಾವತ್ತಿಗೂ ಉಪಯೋಗಕ್ಕೆ ಬರಲ್ಲ ವ್ಯಕ್ತಿ ಅಂತ ಪಾಠಗಳನ್ನು ಇಟ್ಟುಕೊಂಡು ಮಕ್ಕಳ ತಲೆಯಲ್ಲಿ ಆ ಪದಗಳನ್ನು ತರಬೇಕು ಅನ್ನೋ ದೃಷ್ಟಿಯಿಂದ ಅದರ ಉಳಿದ ಪ್ರಯೋಜನಗಳನ್ನೇ ಯೋಚನೆ ಮಾಡದೆ ಪಾಠ ತಯಾರು ಮಾಡುವ ಇವತ್ತಿನ ಸ್ಥಿತಿಗೆ ಇದೆಲ್ಲ ಮಾದರಿ ಹೇಗಿರ್ಬೇಕು ಪಾಠಗಳು ಅನ್ನೋದಕ್ಕೆ ವಯಂ ಅಂದ್ರೆ ಬಹುವಚನ ನಾವು ತರುಷು ಉಕಾರ ಅಂತ ಸಪ್ತಮಿ ವ್ಯಕ್ತಿ ಬಹುವಚನ ವಚನ ಆಯಿತು ಫಲಾನಿ ನಪುಂಸಕಲಿಂಗದ ಶಬ್ದ ಮತ್ತೆ ಮರೆತು ಹೋಗಬಾರದು ಅದಕ್ಕೋಸ್ಕರ ಫಲಾನಿ ಫಲಂ ಫಲೇ ಫಲಾನಿ ಆದರೆ ಬರೀ ಫಲಂ ಫಲೆ ಫಲಾನಿ ಅಂದ್ರೆ ಹಣ್ಣುಗಳು ಆಯಿತು ಇಲ್ಲಿ ಪಶ್ಯಾಮ ಅಂತಿರುವುದರಿಂದಾಗಿ ಹಣ್ಣುಗಳನ್ನು ಅಂತ ಆಗುತ್ತೆ ಅದಕ್ಕೆ ದ್ವಿತೀಯ ವ್ಯಕ್ತಿಯ ಬಹುವಚನ ಫಲಂ ಫಲೆ ಫಲಾನಿ ಪಶ್ಯಾಮಹ ಕಾಣುತ್ತೇವೆ ಪಶ್ಯತಿ ಅಂದ್ರೆ ಮೊದಲು ಉಪವಿಶತಿ ವಸತಿ ಅಂತ ಬಳಸಿದ್ರು ಆಮೇಲೆ ವಸಂತಿ ಅಂತ ಬಳಸಿದ್ರು ಈಗ ಅದರ ಉತ್ತಮ ಪುರುಷದ ಪ್ರಯೋಗವನ್ನ ಈ ಸಾಲ್ನ ಮಾಡಿದ್ರು ಮಧ್ಯಮ ಪುರುಷ ಹೆಚ್ಚು ಬಳಕೆಯಲ್ಲಿ ತಕ್ಷಣ ನೇರ ಕಾನ್ವರ್ಸೇಷನ್ ಇಲ್ಲ ಅಂದ್ರೆ ಬರಲ್ಲ ಅದರಿಂದಾಗಿ ಅದನ್ನ ಈಗ ಸದ್ಯಕ್ಕೆ ತಡೆ ಹಿಡಿದಿದ್ದಾರೆ ಅಂತ ವಾಕ್ಯಗಳನ್ನ ಹೆಚ್ಚು ಪ್ರಯೋಗ ಮಾಡಿಲ್ಲ ಉತ್ತಮ ಪುರುಷ ಪ್ರಥಮ ಪುರುಷ ಎರಡೇ ಹೆಚ್ಚು ನಾವು ನಾವು ಅಂತ ಮಾತಾಡುದಾದ್ರಿಂದಾಗಿ ಅದು ಬೇಕು ಅದರಿಂದಾಗಿ ಪಶ್ಯಾಮ ನಾವು ನೋಡುತ್ತೇವೆ ಲಟ್ ಉತ್ತಮ ಬಹು ಸಮುದ್ರೆ ರತ್ನಾನಿ ಜಾಯಂತೆ ಸಮುದ್ರೆ ಅಕಾರಾಂತವಾದ ಶಬ್ದ ಸಮುದ್ರೆ ಸಪ್ತಮಿ ಏಕ ರತ್ನಾನಿ ಮತ್ತೆ ನಪುಂಸಕಲಿಂಗದ ಶಬ್ದ ರತ್ನಗಳು ಜಾಯಂತೆ ಪ್ಲವತೆ ಹಾಗೆ ಮತ್ತೆ ಆತ್ಮನೇ ಪಥದ ಶಬ್ದವನ್ನು ಪ್ರಯೋಗ ಮಾಡಿದವು ಆ ರತ್ನಗಳು ಸಮುದ್ರದಲ್ಲಿ ಹುಟ್ಟುತ್ತವೆ ಜಾಯತೆ ಜಾಯಂತೆ ಇದಕ್ಕೆ ಆತ್ಮನೆಪದಿ ಅನ್ನುವ ಸ್ವರೂಪವನ್ನು ಹೇಳುತ್ತಾರೆ ಜನಿ ಪ್ರಾದುರ್ಭಾವೇ ಅಂತ ಧಾತು ಜಾಯತೆ ಹುಟ್ಟುತ್ತವೆ ನರಾಹ ಭೂಮೌ ವಸಂತಿ ಮತ್ತೆ ಭೂಮಿ ಶಬ್ದದ ಸಪ್ತಮಿಯನ್ನು ಬಳಸಿದ್ರು ಹೋಗಬಾರ್ದು ಅಂತ ಭೂಮಿ ಅದರ ಸಪ್ತಮಿ ಭೂಮೌ ಭೂಮಿ ಭೂಮಿ ಭೂಮಯಃ ಭೂಮಿ ಭೂಮ್ಯೋ ಭೂಮಿ ನಾಂ ಭೂಮೌ ಭೂಮ್ಯೋ ಭೂಮಿಶು ಭೂಮೌ ಅದು ನೋಡುವಾಗ ರಾಮೌ ಇದ್ದಹ ಕಾಣುತ್ತೆ ಅದಕ್ಕೆ ಆ ಶಬ್ದ ಏನು ವಾಕ್ಯ ಯಾವ ಅರ್ಥ ಯಾವ ಹಿನ್ನೆಲೆಯಲ್ಲಿ ಹೋಗ್ತಾ ಇದೆ ಅನ್ನೋದನ್ನು ಗಮನಿಸ್ಬೇಕು ನರಾಹ ಭೂಮೌ ವಸಂತಿ ಅಂದರೆ ಇದು ರಾಮವ್ ಶಬ್ದದ ಹಾಗೆ ಅಲ್ಲ ವಸಂತಿ ಅಂತ ಹೇಳಿದ್ದಾರೆ ವಾಸ ಮಾಡುತ್ತಾರೆ ಅಂತ ಆದ್ರಿಂದ ಇದು ಭೂಮೌ ಅನ್ನೋದು ವಾಸ ಎಲ್ಲೋ ಮಾಡಬೇಕು ಸುಮ್ಮನೆ ವಾಸ ಮಾಡುತ್ತಾರೆ ಅಂತ ಹೇಳಿಕ್ಕಾಗಲ್ಲ ಅದು ಎಲ್ಲಿ ಇಂತ ಬಂದಾಗ ಭೂಮವು ಅನ್ನೋ ಶಬ್ದ ಇರೋದ್ರಿಂದ ಸಪ್ತಮಿ ಭಕ್ತಿಯ ಪ್ರಯೋಗ ಆದ್ರಿಂದ ಇದು ರಾಮವು ಶಬ್ದದ ಹಾಗೆ ಅಲ್ಲ ಅನ್ನೋದು ಗೊತ್ತಾಗುತ್ತೆ ನರರು ಭೂಮೌ ಭೂಮಿಯಲ್ಲಿ ಯಾಕದನ್ನ ಎರಡು ಸಲ ಪ್ರಯೋಗ ಮಾಡಿದ್ರು ಅಂದ್ರೆ ಈ ತರ ಸಂದೇಹ ಬರೋ ಅವಕಾಶ ಇದೆ ಕಾಕೌ ಭೂಮೌ ಈ ಇಕಾರಾಂತವಾದ ಶಬ್ದದ ಪ್ರಯೋಗದಲ್ಲಿ ಮಾತ್ರ ಹಾಗೆ ಆ ಉಕಾರಾಂತ ಇಕಾರಾಂತ ಗುರವು ಗುರೌ ಗುರುವೋ ಗುರುಶು ಗುರುಶು ಅನ್ನುವ ಶಬ್ದ ಪ್ರಯೋಗ ಇದ್ದ ಹಾಗೆ ಭೂಮೌ ಅನ್ನುವ ಶಬ್ದ ಇದೆ ದೇವಾಹ ಸ್ವರ್ಗೇ ತಿಂತಿ ದೇವತೆಗಳು ಸ್ವರ್ಗದಲ್ಲಿ ಸ್ವರ್ಗೆ ಸಪ್ತಮಿ ಪ್ರತಿ ಏಕವಚನ ತಿಷ್ಟತಿ ತಿಷ್ಟತಃ ತಿಷ್ಟಂತಿ ಮತ್ತೆ ದೇವಾಹ ಬಹುವಚನ ದೇವಾ ಬಹುವಚನ ಸರಿ ಇದರಲ್ಲಿ ಏನಾದರೂ ಡೌಟ್ ಇದೆಯಾ ಆಚಾರ್ಯ ಭೂಮೌ ಬಹುವಚನ ಅಥವಾ ಬಹುವಚನ ವಚನ ಕಾಂಟೆಕ್ಸ್ ಪ್ರಕಾರ ಅದು ಅನ್ನೋದು ಒಂದೇ ಆದ್ರಿಂದ ಏಕವಚನ ಅದು ಓಹೋ ಸರಿಯಾಚ ಭહુವಚನದ ಪ್ರಯೋಗ ಇಲ್ಲ ಅಂತ ಪ್ರಯೋಗ ಇದೆ ಇಲ್ಲಿ ಏಕವಚನ ಒಂದು ಪ್ರಶ್ನೆ ಇದೆ ಸರಿ ಬಾಲಾಹ ರಟಂತಿ ಅಂತ ಹೇಳಬೋದಾ ಅದೇ ಮಾತು ಮತ್ತೆ ಮತ್ತೆ ಹೇಳ್ತಾ ಇದ್ರೆ ಹೇಳಬಹುದು ಹ ಬಾಲಾಹ ಕದ ರಟಂತಿ ಬಾಲಾಹ ಭಾಷೆ ಭಾಷೆಯನ್ನು ಕಲಿಯುವಾಗ ಅಂತ ಅಭ್ಯಾಸ ಮಾಡ್ತಾ ಇದ್ದಾರೆ ಅನ್ನೋ ಅರ್ಥದಲ್ಲಿ ಹೇಳುದಾದ್ರೆ ಅದಾಗಲ್ಲ ಅಭ್ಯಾಸ ಅನ್ನೋ ಅರ್ಥದಲ್ಲಿ ಇಲ್ಲ ಅದು ಮತ್ತೆ ಮತ್ತೆ ಅದನ್ನೇ ಹೇಳುತ್ತೆ ಈಗ ಆ ಕಪ್ಪೆಗೆ ಆ ಉದ್ದೇಶ ಇರುದಿಲ್ಲ ತಾನು ಬಾಯಪಟ ಮಾಡ್ತಾ ಇದ್ದೇನೆ ಅನ್ನೋ ಉದ್ದೇಶ ಇರುವುದಿಲ್ಲ ಅದ್ರ ಧ್ವನಿಯೇ ಅಷ್ಟೇ ಅದಷ್ಟನ್ನೇ ಹೇಳ್ತಾ ಇರುತ್ತೆ ಇಡೀ ದಿನ ನಾವು ಕೂಡ ಅರ್ಥ ಇಲ್ಲದೆ ಗೊತ್ತು ಗುರಿ ಇಲ್ಲದೆ ಪ್ರಯೋಗ ಮಾಡುವಾಗ ಮಾತ್ರ ಹಾಗೆ ರಟಂತಿ ಅಂತ ಪ್ರಯೋಗ ಮಾಡಬಹುದು ಯಾವುದೋ ಶ್ಲೋಕ ಅವನು ಮತ್ತೆ ಮತ್ತೆ ಕಲಿತಾ ಇದ್ದಾನೆ ಮತ್ತೆ ಮತ್ತೆ ಅದನ್ನೇ ಹೇಳ್ತಾ ಇದ್ದಾನೆ ಆಗ ಅವನು ಕಲಿಯ ಉದ್ದೇಶದಿಂದ ಹೇಳುದಾದ್ರಿಂದ ರಟಂತಿ ಅಂತ ಹೇಳಿಕ್ ಆಗುದಿಲ್ಲ ಅದು ಹಿಂದಿಯಲ್ಲಿ ರಟ್ಟ ಮಾರು ಅಂತ ಬಂದಿದೆ ಆದ್ರೆ ಅದು ಸಂಸ್ಕೃತದ ಶಬ್ದದ ಅಭಿಪ್ರಾಯ ಅಲ್ಲ ಆದ್ರೆ ನಾನು ನಾನು ಮಾಡಿದ್ದು ರಟಂತಿ ಅಂದ್ರೆ ಈ ತರ ಇದು ಗೊತ್ತಿಲ್ಲದೆ ಹೇಳೋದು ಮಕ್ಕಳು

ಹಾ ಅಭ್ಯಾಸ್ ಅಂದ್ರೆ ನಾನ್ ಮೀನ್ ಮಾಡಿದ್ದು ಚಿಕ್ಕ ಮಕ್ಳು ಸುಮ್ನೆ ಏನೋ ಹೇಳ್ತಾ ಇರ್ತಾರಲ್ಲ ಅದು ನಾನು ಹೇಳಿದ್ದು ಸುಮ್ನೆ ಹೇಳುದಾದ್ರೆ ಅದು ಇದಾಗುದಿಲ್ಲ ಕಲಿಯೋದು ಅಂತ ಆಗುದಿಲ್ಲ ಅಂದ್ರೆ ತೀರಾ ಚಿಕ್ಕ ಮಕ್ಳು ಅಂತ ಹೇಳಿದ್ದು ಅಂದ್ರೆ ಸುಮ್ನೆ ಜಿಬ್ರಿಷ್ ಮಾತಾಡ್ತಿರ್ತಾರಲ್ಲ ಅದು ಅಷ್ಟೇ ಅದರ ಅಟಂತಿ ಅಂತ ಹೇಳಬೇಕಷ್ಟು ಇರುತ್ತೆ ಇಂತದ್ದು ಮಾಡುವಾಗ ಅಂತ ಹೇಳಬೇಕಾಗಿಲ್ಲ ಓ ಹಾಗಾ ಓಕೆ ಥ್ಯಾಂಕ್ ಯು ಆಹಾ ಬಾಲ್ಯ ರಟಂತಿ ಕೇಳಿಸ್ಲಿಲ್ಲ ಬಾಲಾಹ ಬಾಲ್ಯ ರಟಂತಿ ಹಾ ಹಾ ಸರಿ ಥ್ಯಾಂಕ್ ಯು ಡೌಟ್ ಇದೆಯಾ ಅಭ್ಯಾಸ ನೋಡ್ಕೊಂಡು ಬನ್ನಿ ಅದರಲ್ಲಿ ಏನೇನು ಸಂದೇಶಗಳು ಬರ್ತಾವ ಅದನ್ನ ಹಾಗೆ ಗುಂಪಿನಲ್ಲಿ ಹಾಕಿ ಪರಸ್ಪರ ಒಬ್ಬೊಬ್ರು ಸಹಕಾರ ಕೊಟ್ಕೊಂಡು ತಿದ್ಕೊಳ್ಳಿ ಕೆಲವು ಕಡೆ ಗೊತ್ತಾಗ್ಲಿಲ್ಲ ಅಂದ್ರೆ ನಾನು ಪರೀಕ್ಷಣೆ ಮಾಡ್ತೇನೆ ಅಭ್ಯಾಸವನ್ನ ಒಂದೇ ದಿವಸ ಎಲ್ಲ ಮಾಡಿ ಮುಗಿಸ್ಬಿಡಿ ಅಥವಾ ಒಂದೇ ದಿವಸ ಮಾಡಿ ಮುಗಿಸಿದ್ರು ಮರು ದಿವಸ ಮತ್ತೊಮ್ಮೆ ಮಾಡಿ ಅಥವಾ ಹಿಂದಿದ್ದನ್ನ ಮತ್ತೊಮ್ಮೆ ಮಾಡಿ ದಿನ ಪ್ರತಿನಿತ್ಯವೂ ಸ್ವಲ್ಪ ಆದ್ರೂ ಒಂದು ಹದಿನೈದು ನಿಮಿಷ ಆದ್ರೂ ನಮಗೆ ಅದು ಟಚ್ ಅಲ್ಲಿ ಇರಬೇಕು ಇದಕ್ಕೆ ಸಂಬಂಧಪಟ್ಟಂತೆ ಪಾಠಕ್ಕೆ ಸಂಬಂಧಪಟ್ಟಂತೆ ಆಗ ಮಾತ್ರ ಅದು ಬಾಯಿಗೆ ಬರುತ್ತೆ ಇಲ್ಲಿ ಬಂದಿರುವ ಮೂರು ಇದು ದಯತೆ ಎಲ್ಲ ಪ್ಲವತೆ ಆಮೇಲೆ ಜಾಯಂತೆ ಇದೆರಡು ಮೂರು ಲಭತೆ ತರನೇ ಇದೆಯಾ ಲಭತೆ ತರನೇ ಇದೆ ಈ ಪರಸ್ಮೈ ಆತ್ಮನೇ ಪದದಲ್ಲಿ ಅಹ್ ಪರಸ್ಮೈ ಇರುವಷ್ಟು ವ್ಯತ್ಯಾಸಗಳಿಲ್ಲ ಅಂದ್ರೆ ಈಗ ಅತ್ತಿ ಅತ್ತ ಅದಂತಿ ಅಂತ ಇದ್ದ ಹಾಗೆ ಅಥವಾ ಶೃಣೋತಿ ಶುಣುತಃ ಶೃಣ್ವಂತಿ ಇದ್ದ ಹಾಗೆ ಅಷ್ಟು ವ್ಯತ್ಯಾಸಗಳು ಬರುದಿಲ್ಲ ಕುರುತೆ ಕುರುವಾತೆ ಕುರುವತೆ ಎಲ್ಲೋ ಒಂದೆರಡು ಶುಣುತೆ ಶೃಣ್ವಾತೆ ಶೃಣ್ವತೆ ಅನ್ನೋ ತರದ್ದು ಒಂದು ವೃಣುತೆ ವೃಣ್ವಾತೆ ವೃಣ್ವತೆ ಅನ್ನೋದು ಬಿಟ್ರೆ ಇದರಲ್ಲಿರುವಷ್ಟು ವೈವಿಧ್ಯಗಳಿಲ್ಲ ಅದರಿಂದಾಗಿ ಸಾಮಾನ್ಯ ಆತ್ಮನೇ ಪದ ಸುಲಭ ರೂಪದ ಆಕೃತಿಗಳು ಬೇರೆ ಬೇರೆ ಲಟ್ಲ ಲಟ್ಲಕಾರ ತರ ಇರುವುದಿಲ್ಲ ಅದರ ಲಕಾರಗಳ ಸ್ವರೂಪವೇ ಲೋಟಲ್ಲಿ ಬೇರೆನೇ ತರ ಆಗುತ್ತೆ ಆ ಲುಂಗ್ ಅಲ್ಲಿ ಬೇರೆನೇ ತರ ಕಾಣುತ್ತೆ ಆದರೆ ಈ ಪರಸ್ಮೈ ಪದದಲ್ಲಿ ಎಷ್ಟು ವೈವಿಧ್ಯಗಳಿವೆಯೋ ಅಷ್ಟು ವೈವಿಧ್ಯ ಇಲ್ಲ ಪಾಠದ ಪ್ರಶ್ನೆಗಳನ್ನ ನೀವು ನೋಡಿ ಬರೀರಿ ಎರಡನೇ ಪ್ರಶ್ನೆ ಇರುವುದು ಲಟ್ಲಕಾರ ಲಟ್ಲಕಾರ ಆತ್ಮನೇ ಪದದ ರೂಪಗಳು ಹೇಗಿವೆ ಅಂತ ಇದನ್ನೊಂದು ಬಾಯ್ಪಾಠ ಮಾಡಿ ಇದು ಮಾಡಿದ್ರೆ ಇದೇ ತರದ್ದು ಹೆಚ್ಚಿನದೆಲ್ಲವೂ ಕೂಡ ನಮ್ಗೆ ಹಾಗೆ ಅಭ್ಯಾಸ ಆಗುತ್ತೆ ಲಭತೆ ಲಭೇತೆ ಲಭಂತೆ ಲಭಸೆ ಲಭೇತೆ ಲಭಧ್ವೇ ಲಭೆ ಲಭಾವಹೇ ಲಭಾಮಹೇ ವರ್ತತೆ ವರ್ತೇತೆ ವರ್ತಂತೆ ವರ್ತಸೆ ವರ್ತೇತೆ ವರ್ತದ್ವೆ ವರ್ತೆ ವರ್ತಾವಹೇ ವರ್ತಾಮಹೇ ಡಯತೆ ಡಯೇತೆ ಡಯಂತೆ ಡಯಸೆ ಡಯೇತೆ ಡಯದ್ವೆ ಡಯೇ ಡಯಾವಹೇ ಡಯಾಮಹೆ ಇದೆಲ್ಲ ಕಡೆನೂ ಸಮಾನ ಲಟ್ರೂಪಗಳಿಂದ ವಾಕ್ಯಗಳನ್ನು ಪೂರೈಸಿ ಅಂತಿದೆ ಪುತ್ರಾಹ ಪಿತುಹು ಧನಂ ಡ್ಯಾಶ್ ಭೇಕಾಹ ಭೂಮೌ ಡ್ಯಾಶ್ ಖಗಾಹ ಆಕಾಶೆ ಡ್ಯಾಶ್ ಎಲ್ಲವೂ ಬಹುವಚನದ ಪದಗಳ ರೂಪದಲ್ಲೇ ಇದೆ ಅದನ್ನು ನೋಡಿ ಬರೀರಿ ಇನ್ನು ವ್ಯತ್ಯಾಸಗಳೇನು ಅಂತ ಒಂದು ಪ್ರಶ್ನೆ ಕೇಳಿದ್ದಾರೆ ತಿಷ್ಠತಿ ಉತ್ತಿಷ್ಠತಿ ನೋಡಿ ಎಷ್ಟು ವ್ಯತ್ಯಾಸ ಆಗುತ್ತೆ ಅಂದರೆ ಅಂದ್ರೆ ಬರೀ ನಿಲ್ಲುವುದು ಅಲ್ಲೇ ನಿಲ್ಲುವುದನ್ನು ತಿಷ್ಠತಿ ಉತ್ಠತಿತಿ ಅಂದ್ರೆ ಕೂತಿದ್ದವನೇ ಎದ್ದು ನಿಲ್ಲುವುದು ಕೂತು ತಿಷ್ಠತಿ ಈಗ ಎದ್ದು ನಿಲ್ಲುವುದು ನಿಂತೇ ಇರುವುದನ್ನ ತಿಷ್ಠತಿ ಕುತು ತಿಷ್ಠತಿ ಉತ್ತಿಷ್ಠತಿ ನೆಲದಿಂದ ಎದ್ದು ಗೌರವಿಸುವುದನ್ನ ಉತ್ಠತಿತಿ ಸರತಿ ಹೋಗುತ್ತಾನೆ ಅನುಸರತಿ ಅವನ ಹಿಂದೆನೆ ಹೋಗುತ್ತಾನೆ ಸರತಿ ಅಂದ್ರೆ ಎಲ್ ಬೇಕಾದ್ರೂ ಹೋಗ್ಬೋದು ಈಗ ಸರ ಸರತಿ ಇತಿ ಸರಿತ್ ನದಿ ಹೋಗ್ತಾ ಇರುತ್ತೆ ಅದಕ್ಕೆ ಎಲ್ ಬೇಕೋ ಅಲ್ಲಿ ಹೋಗ್ತಾ ಇರುತ್ತೆ ಅದನ್ನ ಯಾರನ್ನ ಯಾರನ್ನು ಅನುಸರಿಸಿ ಹೋಗುವುದಿಲ್ಲ ಅದು ಆದ್ರೆ ಶಿಷ್ಯ ಗುರುಗಳನ್ನು ಅನುಸರಿಸಿ ಹೋಗ್ತಾನೆ ಮಗು ತಾಯಿಯನ್ನು ಅನುಸರಿಸಿ ಹೋಗುತ್ತೆ ಅದರಿಂದಾಗಿ ಅಂದ್ರೆ ಒಬ್ಬರು ಮುಂದೆ ಇರಬೇಕು ಅವರ ಹಿಂದೆ ಹೋಗುವುದನ್ನೇ ಅನುಸರಣೆ ಅಂತ ಹೇಳುದು ಅವರವರೇ ಹೋಗುವುದನ್ನ ಅನುಸರಣೆ ಅಂತ ಹೇಳುವುದಿಲ್ಲ ಯಾವುದೋ ಒಂದು ಮೆಥಡ್ ಅನ್ನು ಯಾವುದೋ ಒಂದು ವ್ಯಕ್ತಿಯನ್ನು ಯಾವುದೋ ಒಂದು ಸಿದ್ಧಾಂತವನ್ನು ಗಮನದಲ್ಲಿಟ್ಟುಕೊಂಡು ಅದನ್ನೇ ಆಶ್ರಯಿಸಿಕೊಂಡು ಮುನ್ನಡೆಯುವುದನ್ನು ಅನುಸರತಿ ಅಂತ ಹೇಳ್ತಾರೆ ಹೀಗೆ ಧಾತುಗಳಲ್ಲಿ ಉಪಸರ್ಗದ ವ್ಯತ್ಯಾಸ ಆದಾಗ ಅರ್ಥದಲ್ಲಿ ಅನೇಕ ವ್ಯತ್ಯಾಸಗಳು ಕಾಣ್ತಾವೆ ಅನ್ನೋದು ನಮಗೆ ಬರೀ ಒಂದೇ ಧಾತು ಕಲ್ತರೆ ಅಷ್ಟು ಧಾತು ಆದ ಒಂದು ಧಾತುವಿಗೆ ಅಷ್ಟು ಉಪಸರ್ಗಗಳ ಪ್ರಯೋಗ ಆದಾಗ ಬೇರೆ ಬೇರೆನೆ ಅರ್ಥವನ್ನು ಅದು ಕೊಡುತ್ತೆ ಅನ್ನೋದು ಕೂಡ ಒಂದು ಸಂಗತಿ ಸರಿ ಒಂದೇ ಒಂದು ಚಿಕ್ಕ ಪ್ರಶ್ನೆ ಇತ್ತು ಇದನ್ನು ಮಿಸ್ ಮಾಡ್ಬಿಡ್ತೀನಿ ಅನ್ಸುತ್ತೆ ಲಟ್ ರೂಪ ಅಂದ್ರೆ ಏನು ಅಂತ ಗೊತ್ತಾಗಲಿಲ್ಲ ಯಾಕಂದ್ರೆ ವರ್ತಮಾನ ಈಗದ ಕೆಲಸವನ್ನ ಏನು ಹೇಳ್ತಾ ಇರುತ್ತೆ ನಾವು ಲೋಕದಲ್ಲಿ ಮಾತಾಡುವಾಗ ಅವನು ಬರ್ತಾನೆ ಅವನು ಹೋಗ್ತಾನೆ ನಿಲ್ತಾನೆ ಕೂಡ್ತಾನೆ ತಿಂತಾನೆ ಬರ್ತಾನೆ ಇದೆಲ್ಲ ಹೇಳಲಿಕ್ಕೆ ನಾವು ಏನು ವರ್ತಮಾನಾರ್ಥಕದಲ್ಲಿ ಶಬ್ದವನ್ನ ಪ್ರಯೋಗ ಮಾಡ್ತೇವೆ ಪ್ರೆಸೆಂಟೆನ್ಸ್ ಅದನ್ನು ಲಟ್ಲಕಾರ ಹೇಳುತ್ತೆಂಕ್ ಯು ಸುಖಿನ ಸರ್ವೇ ಸಂತು ನಿರಾಮಯ್ಯ सर्वे भद्राणि पश्यन्तु मा कश्चित् दुःख भाग् भवे धर्मस्य विजयो भूयात धर्मस्य पराभवः स्वभावना प्राणाव्रतां भूया विश्वस्य मंगलं श्रीकृष्णार्पणम धन्यवाद